ಎಲ್ಲರೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇವತ್ತು ನಾವು ಸಾಹಸ ಸಿಂಹ ದಾದಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಅವರ ಒಂದು ಪುಣ್ಯಭೂಮಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಅದು ಹೇಗಿದೆ ನಾನು ಕೂಡ ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಾ ಇರೋದು ತುಂಬಾ ಎಕ್ಸೈಟ್ ಆಗಿದೆ ಒಂಥರ ಸೋ ನೋಡೋಣ ಅಲ್ಲಿನ ವಿಶೇಷತೆಗಳು ಅದು ಹೇಗಿದೆ ಮತ್ತು ವಿಷ್ಣುವರ್ಧನ್ ಅವರ ಸಿನಿ ಜೀವನ ಯಾನ ಇತ್ಯಾದಿಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈಗ ವಿಷ್ಣುವರ್ಧನ್ ಅವರ ಸಮಾಧಿಯ ಕಡೆಗೆ ನಾವು ಪ್ರಯಾಣವನ್ನ ಬೆಳೆಸೋಣ ವೀಕ್ಷಕರೇ ಈಗ ನಾವು ಅಭಿಮಾನ್ ಸ್ಟುಡಿಯೋದ ಒಳಗಡೆ ಇದ್ದೀವಿ ಸೊ ವಿಷ್ಣುವರ್ಧನ್ ಅವರ ಸಮಾಧಿ ಇರೋದು ಅಭಿಮಾನ್ ಸ್ಟುಡಿಯೋದಲ್ಲಿ ಸುಮಾರು ಜನ ಬಂದಿರಬಹುದು ಅನೇಕ ವಿಡಿಯೋಗಳು ಇಲ್ಲಿಯ ಬಗ್ಗೆ ನೀವು ನೋಡಿರಬಹುದು ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಿಷ್ಟು ಬೇರೆ ರೀತಿಯಾದಂಥ ವಿಷ್ಣು ಸರ್ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೊನೆಯವರೆಗೆ ನೋಡಿ ವಾಹಿನಿಯನ್ನು ಮೊದಲ ಬಾರಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ನಾನು ವಿಷ್ಣು ಸರ್ ಸ್ಮಾರಕ ವನ್ಯ ಭೂಮಿಯ ಎದುರುಗಡೆ ಇದ್ದೀನಿ ಅವರ ಸಮಾಧಿ ಇಲ್ಲಿದೆ ಸೊ ನೋಡೋಣ ಒಳಗಡೆ ಹೋಗಿ ಅದು ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಲ್ಲಿ ಒಬ್ಬರು ಅಂತ ಹೇಳಬಹುದು ಸಂಪತ್ ಕುಮಾರ್ ಎಂಬುದು ಇವರ ಮೂಲ ಹೆಸರಾಗಿತ್ತು ಸಾಹಸ ಸಿಂಹ ಎಂಬ ಬಿರುದನ್ನ ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ದಕ್ಷಿಣ ಭಾರತದ ಖ್ಯಾತ ನಟಿ ಭಾರತಿ ಅವರನ್ನು ಮದುವೆಯಾಗಿದ್ರು ಸಾಹಸ ಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಇವೆಲ್ಲ ಇವರಿಗಿದ್ದ ಖ್ಯಾತ ಬಿರುದುಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ಎಚ್ ಎಲ್ ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ಎಂಬ ದಂಪತಿಗಳ ಐದನೇ ಪುತ್ರನಾಗಿ ಜನಿಸ್ತಾರೆ ಇವರ ತಂದೆ ಕಲಾವಿದರಾಗಿರ್ತಾರೆ ಸಂಗೀತ ನಿರ್ದೇಶಕರಾಗಿರ್ತಾರೆ ಮತ್ತು ಸಂಭಾಷಣೆಕಾರರು ಕೂಡ ಆಗಿರ್ತಾರೆ ಇವರ ಕುಟುಂಬದವರು ಮೈಸೂರಿನ ಚಾಮುಂಡಿಪುರಂನಲ್ಲಿ ವಾಸಿಸ್ತಾ ಇರ್ತಾರೆ ಇವರ ಪೂರ್ವಜರು ಮಂಡ್ಯ ಜಿಲ್ಲೆಯವರಾಗಿರ್ತಾರೆ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನ ಬೆಂಗಳೂರಿನ ಕನ್ನಡ ಮಾದರಿ ಶಾಲೆಯಲ್ಲಿ ಮುಗಿಸ್ತಾರೆ ತಮ್ಮ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯನ್ನ ಬೆಂಗಳೂರು ೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜ್ನಲ್ಲಿ ಪಡೆದುಕೊಳ್ತಾರೆ ಶಿವಶರಣ ನಂಬಿಯಕ್ಕ ಎಂಬ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಾಲ ನಟನಾಗಿ ಇವರು ನಟಿಸ್ತಾರೆ ವಿಷ್ಣುವರ್ಧನ್ ನಟನೆಯ ಈ ಸಿನಿಮಾ ಇಪ್ಪತ್ತೆಂಟು ದಿನಗಳಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹಿರಿಮೆಗೂ ಕೂಡ ಪಾತ್ರವಾಗಿರುತ್ತೆ ಶಂಕರ್ ಸಿಂಗ್ ಸಿದ್ಧಪಡಿಸಿದ್ದಂತಹ ಈ ಸಿನಿಮಾ ಸಂಪತ್ ಕುಮಾರ್ ಅಂದರೆ ವಿಷ್ಣುವರ್ಧನ್ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸುತ್ತೆ ಮುಂದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೋಕಿಲವಾಣಿ ಎಂಬ ಮತ್ತೊಂದು ಸಿನಿಮಾದಲ್ಲೂ ಕೂಡ ಅವರು ನಟಿಸ್ತಾರೆ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಾದ ವಂಶವೃಕ್ಷದಲ್ಲಿ ಇವರಿಗೆ ಒಂದು ಪಾತ್ರವೂ ಕೂಡ ಸಿಗತ್ತೆ ನಾಯಕನ ಪಾತ್ರದಲ್ಲಿ ಇವರ ಮೊದಲ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರ ಹಾವು ಸಂಪತ್ ಕುಮಾರನಾಗಿ ಬಂದಿದ್ದ ಹುಡುಗನಿಗೆ ವಿಷ್ಣುವರ್ಧನ್ ಎಂದು ಹೆಸರಿಟ್ಟಿದ್ದು ನಮ್ಮ ನಿರ್ದೇಶಕರಾಗಿರುವಂತಹ ಪುಟ್ಟಣ್ಣ ಕಣಗಾಲ್ ಹೆಸರಿನ ಬದಲಾವಣೆಯೊಂದಿಗೆ ನಾಯಕ ನಟನಾಗಿ ನಾಗರ ಹಾವು ಚಿತ್ರದೊಂದಿಗೆ ವಿಷ್ಣುವರ್ಧನ್ ಎಂಬ ನಟನ ಉದಯವಾಗುತ್ತೆ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ತೆರೆ ಕಂಡ ಈ ಸಿನಿಮಾ ಬೆಂಗಳೂರಿನ ಸಾಗರ್ ಒಂದರಲ್ಲೇ ಸತತ ಇಪ್ಪತ್ತೈದು ವಾರಗಳು ಯಶಸ್ವಿಯಾದಂತಹ ಚಿತ್ರವಾಗಿದೆ ಆಗಿನ ಕಾಲಕ್ಕೆ ಸುಮಾರು ಏಳು ಲಕ್ಷ ರೂಪಾಯಿಗಳನ್ನ ಗಳಿಸಿ ಹೊಸ ದಾಖಲೆಯನ್ನ ಈ ಸಿನಿಮಾ ಬರೆಯುತ್ತೆ ಮತ್ತು ಬೆಂಗಳೂರಿನ ಮೂರು ಮುಖ್ಯ ಚಿತ್ರಮಂದಿರಗಳಲ್ಲಿ ನೂರು ದಿನವನ್ನ ಪೂರೈಸಿದ ಮೊದಲ ಸಿನಿಮಾವೆಂಬ ಹೆಗ್ಗಳಿಕೆಗೂ ಪಾತ್ರವಾಗುತ್ತೆ ವಿಷ್ಣುವರ್ಧನ್ ಅವರು ನಟಿಸಿದ್ದ ಸಾಹಸ ಸಿಂಹ ಸಿನಿಮಾ ಇಪ್ಪತ್ತೈದು ವಾರಗಳನ್ನ ಪೂರೈಸುತ್ತೆ ಇಲ್ಲಿಂದ ಮುಂದೆ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಎಂದು ಹೆಸರುವಾಸಿಯಾಗ್ತಾರೆ ಆದರೆ ಈ ಚಿತ್ರಕ್ಕೂ ಮೊದಲೇ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲೇ ಇವರಿಗೆ ಸಾಹಸ ಸಿಂಹ ಎಂಬ ಬಿರುದು ಬಂದಿತ್ತು ಅಂತ ಮೂಲಗಳು ತಿಳಿಸುತ್ತವೆ ಕೇವಲ ನಟನೆಯಲ್ಲದೆ ಕಿಲಾಡಿ ಕಿಟ್ಟು ನಾಗಕಾಳ ಭೈರವ ಸಾಹಸ ಸಿಂಹ ಜಿಮ್ಮಿಗಲ್ಲು ಕೈದಿ ಮೋಜುಗಾರ ಸೊಗಸುಗಾರ ವಿಷ್ಣು ಸೇನಾ ಇವೇ ಮೊದಲಾದ ಕೆಲವು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರು ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕಿರುತೆರೆಯಲ್ಲಿ ಪ್ರಸಾರಗೊಂಡ ಶಂಕರ್ನಾಗ್ ನಿರ್ದೇಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ ಕಥೆಯೊಂದರಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿದ್ದು ಇಂದಿಗೂ ಜನರು ಆ ಪಾತ್ರವನ್ನು ಮೆಚ್ಚಿಕೊಳ್ತಾರೆ ಕನ್ನಡ ಚಿತ್ರರಂಗದಲ್ಲೇ ಅತಿ ಹೆಚ್ಚು ದ್ವಿಪಾತ್ರಗಳಲ್ಲಿ ಕಾಣಿಸಿಕೊಂಡ ಹೆಮ್ಮೆ ಇದ್ರೆ ಅದು ನಮ್ಮ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಸುಮಾರು ಹದಿನಾಲ್ಕು ಸಿನಿಮಾಗಳಲ್ಲಿ ಇವರು ದ್ವಿಪಾತ್ರದಲ್ಲಿ ಬಣ್ಣವನ್ನು ಹಚ್ಚಿದ್ದಾರೆ ವಿಷ್ಣುವರ್ಧನ್ ಸುಹಾಸಿನಿ ವಿಷ್ಣುವರ್ಧನ್ ಮಾಧವಿ ಜೋಡಿ ಕನ್ನಡ ಚಿತ್ರರಂಗದ ಅಪೂರ್ವ ಜೋಡಿ ಎಂದು ಒಂದು ಕಾಲಕ್ಕೆ ಹೆಸರಾಗಿತ್ತು ಹಾಗೆಯೇ ಅವರ ಹೆಚ್ಚಿನ ಚಿತ್ರದಲ್ಲಿ ನಟಿಸಿದ ಕೀರ್ತಿ ನಟಿ ಆರತಿಯವರಿಗೆ ಸಲ್ಲತೆ ಬನ್ನಂಜೆ ಗೋವಿಂದಾಚಾರ್ಯರು ಇವರ ಆಧ್ಯಾತ್ಮಿಕ ಗುರುವಾಗಿರ್ತಾರೆ ಸಂಖ್ಯಾ ಭವಿಷ್ಯ ಶಾಸ್ತ್ರವನ್ನು ನಂಬುತ್ತಿದ್ದ ಇವರು ತಮ್ಮ ಕಾರಿನ ನಂಬರ್ ಆಗಿ ಮತ್ತು ಮೊಬೈಲ್ನ ಕೊನೆಯ ಸಂಖ್ಯೆಯಾಗಿ ಮುನ್ನೂರ ಇಪ್ಪತ್ತೊಂದನ್ನು ಬಳಸ್ತಿದ್ರು ಅಂತ ಹೇಳಲಾಗಿದೆ ಬೆಂಗಳೂರು ವಿಶ್ವವಿದ್ಯಾಲಯವು ಎರಡ್ ಸಾವಿರದ ಐದನೇ ವರ್ಷದಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸುತ್ತೆ ಇವರ ಸ್ಮರಣಾರ್ಥ ಭಾರತ ಸರ್ಕಾರ ಇವರು ತೀರಿದ ನಂತರ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಂಚೆ ಚೀಟಿಯನ್ನ ಕೂಡ ಹೊರತಂದಿತ್ತು ವೀಕ್ಷಕರೇ ನಾವೀಗ ವಿಷ್ಣು ಸರ್ ಅವರ ಪುಣ್ಯ ಭೂಮಿಯಲ್ಲಿದ್ದೀವಿ ಅವರ ಸಮಾಧಿ ಇಲ್ಲಿದೆ ನಿಮ್ಗೆ ಕಾಣಿಸ್ತಿರ್ಬೋದು ಒಳಗಡೆ ಅವರ ಸುಮಾರು ಬಗೆಯ ಫೋಟೋಗಳಿದೆ ಸೊ ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಸುಮಾರು ವೀಡಿಯೋಸ್ಗಳನ್ನು ನೋಡಿದ್ದೆ ಆ್ಯಂಡ್ ಇಲ್ಲಿ ಬರಬೇಕು ಅಂತ ತುಂಬ ದಿನದಿಂದ ಕಾತರಿಕೆಯಿಂದ ಕಾಯ್ತಾ ಇದ್ದೆ ಅದು ಎಲ್ಲ ಒಂದು ಕಡೆ ಇವತ್ತು ನೆರವೇರಿತು ಅಂತ ಹೇಳ್ಬೋದು ನಿಮಗೆ ಕಾಣಿಸ್ತಿರ್ಬೋದು ಇದು ವಿಷ್ಣು ಸರ್ ಅವರ ಸಮಾಧಿ ಸ್ಥಳ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಚಾಪನ್ನ ಮೂಡಿಸಿದವರು ನಮ್ಮೆಲ್ರಿಗೂ ಕೂಡ ದಾದಾ ಅಂತಾನೆ ಚಿರಪರಿಚಿತ ಅಂತ ಹೇಳ್ಬೋದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬಗ್ಗೆ ಕೇಳದೆ ಇರುವವರೇ ಇಲ್ಲ ಅಂತ ಹೇಳ್ಬೋದು ಸುಮಾರು ಹದಿನಾಲ್ಕು ಕಿಲೋಮೀಟರ್ಗಳ ಒಂದು ರಸ್ತೆಗೆ ವಿಷ್ಣು ಸರ್ ಅವರ ಹೆಸರನ್ನು ಇಟ್ಟಿರೋದು ಇಡೀ ಏಷ್ಯಾ ಖಂಡದಲ್ಲಿ ಒಬ್ಬ ನಟನ ಹೆಸರನ್ನು ಅಷ್ಟು ಉದ್ದದ ಒಂದು ರಸ್ತೆಗೆ ಇಟ್ಟಿರೋದು ನಿಜಕ್ಕೂ ಬೇರೆ ಯಾವ ನಟನಿಗೂ ಇಲ್ಲ ಅಂತೆ ಅದು ಅದು ವಿಷ್ಣು ಸರ್ ಒಬ್ಬರಿಗೆ ಇರೋದು ಅದು ಇರೋದು ಬನ್ಶಂಕರಿಯಿಂದ ಕೆಂಗೇರಿವರೆಗೆ ಸೊ ಆ ರಸ್ತೆ ಇದೆ ಅನ್ನೋದನ್ನು ಕೂಡ ಕೇಳ್ಪಟ್ಟಿದೆ ಆಮೇಲೆ ಒಬ್ಬರು ವಿದೇಶದಿಂದ ಒಬ್ಬರು ಪತ್ರಕರ್ತರು ನಮ್ಮ ಭಾರತಕ್ಕೆ ಬಂದಾಗ ಅದರಲ್ಲೂ ಲೇಡಿ ಪತ್ರಕರ್ತರು ಅವರು ಅಂದರೆ ಮಹಿಳಾ ಪತ್ರಕರ್ತೆಯೊಬ್ಬರು ಬಂದಾಗ ವಿಷ್ಣು ಸರ್ ಬಗ್ಗೆ ಅವರು ಬರೀತಾರಂತೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಸ್ಫುರದ್ರೂಪಿ ನಟ ಅಂತ ಇದ್ದರೆ ಅದು ವಿಷ್ಣುವರ್ಧನ್ ಅಂತ ಸೊ ಅದನ್ನು ಕೂಡ ನಾನು ಕೇಳ್ಪಟ್ಟಿದ್ದೆ ಹಾಗಾಗಿ ಸುಮಾರು ಬಗೆಯಲ್ಲಿ ವಿಷ್ಣು ಸರ್ ವಿಶೇಷತೆಯಲ್ಲಿ ನಮ್ಮೆಲ್ಲರ ಮುಂದೆ ಬರ್ತಾರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ತುಂಬ ಬೇಜಾರಿನ ಸಂಗತಿಯೂ ಕೂಡ ಇದೆ ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ದೊಡ್ಡ ದೊಡ್ಡ ನಟರಿಗೆ ರಾಜಣ್ಣ ಬಿಟ್ಟರೆ ಅವರ ನೆಕ್ಸ್ಟ್ ಬರೋದೆ ವಿಷ್ಣು ಸರ್ ನೀವು ಅವರು ತೀರಿ ಹೋದ ದಿನ ಒಂದು ಒಂದು ನ್ಯೂಸನ್ನು ಪ್ರಮುಖ ಒಂದು ನ್ಯೂಸ್ ಪತ್ರಿಕೆ ಒಂದು ವರದಿಯನ್ನು ಮಾಡಿತ್ತು ಅದರಲ್ಲಿ ಅಣ್ಣ ಮರೆಯಾದ ಈಗ ತಮ್ಮನೂ ಇಲ್ಲ ಅನ್ನುವಂಥದ್ದು ಏನೋ ಒಂದು ಟೈಟಲನ್ನು ಹಾಕಿದ್ರು ಅದು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲರ ಗಮನವನ್ನು ಸೆಳೆದಿತ್ತು ನಾವಿಲ್ಲಿ ಅವರ ಪುಣ್ಯಭೂಮಿ ಅಂತ ಕರಿತೀವಿ ಜೊತೆಗೆ ಇವರ ಒಂದು ಸಮಾಧಿ ಅಂತ ಕರಿ ಕರಿತೀವಿ ಆದರೆ ಇಲ್ಲೇ ಅವರ ಸ್ಮಾರಕ ನಿರ್ಮಾಣ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗನ್ನಿಸ್ತಾ ಇದೆ ಅದು ಸಾಧ್ಯ ಆಗಿಲ್ಲ ಯಾಕಂದರೆ ಇಲ್ಲಿ ಅವರ ಸ್ಮರಣಾರ್ಥವಾಗಿ ಅಥವಾ ಒಂದು ಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ಸರ್ಕಾರದಿಂದಲೂ ಕೂಡ ಅದು ಅಶಕ್ತವಾದಂಥ ಕೆಲಸ ಆಯ್ತೇನೋ ಸೊ ಮೈಸೂರಲ್ಲಿ ಇವರ ಒಂದು ಸ್ಮಾರಕ ನಿರ್ಮಾಣ ಆಗ್ತಾ ಇದೆ ಆಗತ್ತೆ ಅದು ಶಾರ್ಟ್ಲಿ ಆಗಬಹುದು ಅಂತ ಎಲ್ಲರ ನಿರೀಕ್ಷೆ ಇದೆ ಅದಕ್ಕಾಗಿ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ ಜೊತೆಗೆ ಮೈಸೂರಲ್ಲಿ ಅವರ ಸ್ಮಾರಕ ನಿರ್ಮಾಣ ಆದರೂ ಕೂಡ ಇಲ್ಲಿ ಅವರ ಸಮಾಧಿ ಇರುತ್ತೆ ಸೊ ಇದೇ ರೀತಿ ಇರುತ್ತಂತೆ ಜೊತೆಗೆ ಈ ಪುಣ್ಯಭೂಮಿಗೆ ನೀವೆಲ್ಲರೂ ಕೂಡ ಭೇಟಿ ಕೊಡ್ಬೋದು ಕೆಂಗೇರಿ ಸಮೀಪದಲ್ಲಿದೆ ನಿಮಗೆ ರಾಜರಾಜೇಶ್ವರಿ ನಗರ ಗೊತ್ತಿದ್ರೆ ಅಲ್ಲಿಂದ ಒಂದೆರಡು ಕಿಲೋಮೀಟರ್ ಅಂತರದಲ್ಲೇ ನಿಮಗೆ ಅಭಿಮಾನ್ ಸ್ಟುಡಿಯೋ ಇದೆ ಸೊ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸರ್ ಅವರ ಈ ಒಂದು ಪುಣ್ಯಭೂಮಿ ಸಿಗುತ್ತೆ ಸೊ ದಯವಿಟ್ಟು ಎಲ್ಲರೂ ಬನ್ನಿ ನಾನಂತೂ ಇವತ್ತು ಇದನ್ನು ವಿಸಿಟ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಐ ಆಮ್ ಹ್ಯಾಪಿ ಸೊ ನೀವು ಕೂಡ ಒಮ್ಮೆ ಬನ್ನಿ ಗೂಗಲ್ ಮ್ಯಾಪನ್ನು ಮತ್ತೆ ಇದಕ್ಕೆ ಬೇಕಾಗಿರುವಂತಹ ನಿಮಗೆ ಅಡ್ರೆಸ್ ಏನಾದರೂ ಬೇಕಿದ್ರೆ ಅದನ್ನು ಖಂಡಿತವಾಗಿಯೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳೋದು ಇಷ್ಟಪಡ್ತೀನಿ ನನ್ನ ಮಿತ್ರರಾದ ಮಾಹಿತಿ ತಾಣ ಯೂಟ್ಯೂಬ್ ಚಾನಲ್ನ ನಿತಿನ್ ಅಂಕೋಲಾ ಅವರು ವಿಷ್ಣುವರ್ಧನ್ ಅವರು ಅಗಲಿದ ಕೊನೆಯ ದಿನದ ಕೊನೆಯ ಕ್ಷಣಗಳ ಕೆಲವೊಂದು ವಿಚಾರವನ್ನು ಈ ಹಿಂದೆ ಪ್ರಜಾವಾರ್ತೆ ಅಂತರ್ಜಾಲ ತಾಣದಲ್ಲಿ ಪ್ರಕಟಿಸಿ ಅದರ ನೆನಪನ್ನ ನಾನಿಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೇನೆ ಅಂದು ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಬೆಳಿಗ್ಗೆಯ ಹೊತ್ತಿಗೆ ಮಗಳು ಕೀರ್ತಿ ಜೊತೆಗೆ ಫೋನ್ ಮಾಡಿ ರಕ್ತ ತಪಾಸಣೆ ಮಾಡುವ ಕುರಿತು ವಿಷ್ಣುವರ್ಧನ್ ಅವರು ಮಾತನಾಡ್ತಾರೆ ನಾನು ನಾಳೆ ಬೆಳಿಗ್ಗೆ ಬರ್ತೇನೆ ರಕ್ತ ತಪಾಸಣೆ ಮಾಡಬೇಕು ಬೆಳಿಗ್ಗೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳ್ತಾರೆ ಅದೇ ದಿನ ಪ್ರಖ್ಯಾತ ಗಾಯಕ ಸಿ ಅಶ್ವಥ್ ಅವರು ಕೂಡ ತೀರಿಕೊಂಡಿರ್ತಾರೆ ಅಂಬರೀಷ್ ಅವರು ಫೋನ್ ಮಾಡಿದಾಗ ಬರ್ತೀನಿ ಕಣಲೆ ಬರ್ತೀನಿ ನಾಳೆ ಬರ್ತೀನಿ ಒಂದು ವಾರ ಇದ್ದು ಹೋಗ್ತೀನಿ ಅಂತ ಹೇಳ್ತಾರೆ ಸಂಜೆಯ ಹೊತ್ತಿಗೆ ಮೈಸೂರಿನ ವಿಕ್ರಮ್ ಆಸ್ಪತ್ರೆಗೆ ಹೋಗಿ ಆರೋಗ್ಯ ತಪಾಸಣೆ ಮತ್ತು ಇ ಸಿ ಜಿಯನ್ನು ವಿಷ್ಣುವವರು ಮಾಡಿಸ್ತಾರೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರ ರಾತ್ರಿ ಎರಡರ ಹೊತ್ತಿಗೆ ಅವರಿಗೆ ಎದೆ ನೋವು ಕಾಣಿಸಿಕೊಳ್ಳುತ್ತೆ ಆಗ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ಅವರು ತಂಗಿರ್ತಾರೆ ರಾತ್ರಿ ಎರಡು ಮೂವತ್ತರ ಹೊತ್ತಿಗೆ ಡಾಕ್ಟರ್ ಮುಕುಂದ ಅವರು ಸಹಾಯಕ ವೈದ್ಯರ ಜೊತೆಗೆ ಹೋಟೆಲ್ಗೆ ಧಾವಿಸಿ ಬರ್ತಾರೆ ಅಲ್ಲಿ ಪರೀಕ್ಷಿಸಿದಾಗ ದಾದಾ ನಮ್ಮನ್ನು ಬಿಟ್ಟು ಹೋಗಿದ್ದ ಸೂಚನೆ ಕಾಣಿಸುತ್ತೆ ಆದರೂ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮುಖಾಂತರ ಕರೆತರಲಾಗುತ್ತೆ ತುರ್ತು ನಿರ್ವಹಣಾ ಕೊಠಡಿಯಲ್ಲಿ ಇ ಸಿಜಿಯನ್ನು ಮಾಡಿಸ್ತಾರೆ ಾಗುತ್ತೆ ಆಗ ಪೇಷಂಟ್ ಡೈಡ್ ವಿ ಕಾಂಟ್ ಸರ್ವೈವ್ ಎಂಬ ಸುದ್ದಿ ಹೊರಬೀಳುತ್ತೆ ಈ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ತೀರಿಕೊಂಡಿದ್ರು ಸಿಂಹ ಗರ್ಜನೆ ನಿಂತು ಹೋಯ್ತು ಅನ್ನೋದು ಇಡೀ ಜಗತ್ತಿಗೆ ತಿಳಿದುಬಿಡುತ್ತೆ ಮೈಸೂರಿನಿಂದ ಬೆಂಗಳೂರಿನ ಬನಶಂಕರಿಯ ಮನೆಗೆ ಶವವನ್ನು ಹಸ್ತಾಂತರ ಮಾಡಲಾಗುತ್ತೆ ಈ ಸುದ್ದಿ ಬೆಳಗಾಗುವಷ್ಟರಲ್ಲೇ ಭಾರತದಾದ್ಯಂತ ದೊಡ್ಡ ಮಟ್ಟದಲ್ಲಿ ತಲುಪಿಬಿಡುತ್ತೆ ಬೆಳಿಗ್ಗೆ ಅಭಿಮಾನಿಗಳು ಕಣ್ಣೀರಿಡುತ್ತಾ ಮನೆಯತ್ತ ಧಾವಿಸಿ ಬರ್ತಾರೆ ಅದು ಅವರ ಕುಟುಂಬದ ಕಣ್ಣೀರಿನ ಸಾವಾಗಿರಲಿಲ್ಲ ಅಸಲಿಗೆ ಬಹುದೊಡ್ಡ ವಜ್ರವನ್ನು ಕನ್ನಡ ನಾ அடூ கழந்து கொண்ட ಕಣ್ಣೀರಾಗಿ ಬಿಡುತ್ತೆ ಚಿತ್ರರಂಗದ ಗಣ್ಯರು ಎಲ್ಲರೂ ಮನೆಯತ್ತ ಕಣ್ಣೀರಿಡ್ತಾ ಧಾವಿಸಿ ಬರ್ತಾರೆ ಅಂಬರೀಷ್ ಅವರು ಈ ಸುದ್ದಿ ಕೇಳಿ ಬಿಕ್ಕಿ ಬಿಕ್ಕಿ ಬಿದ್ದು ಅತ್ತು ಬಿಡ್ತಾರೆ ಅಭಿಮಾನಿಗಳ ಅಶ್ರು ತರ್ಪಣ ಆಕ್ರಂದನ ಮುಗಿಲು ಮುಟ್ಟುತ್ತೆ ನ್ಯಾಷನಲ್ ಕಾಲೇಜಿನ ಮೈದಾನದಲ್ಲಿ ಅಭಿಮಾನಿಗಳ ಅಂತಿಮ ದರ್ಶನಕ್ಕೆಂದು ಶವವನ್ನು ಇರಿಸಲಾಗುತ್ತೆ ಇವರ ಅಭಿಮಾನಿಗಳು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿಬಿಡ್ತಾರೆ ಕೆಲವರು ಅವರನ್ನ ತಡೆದು ಬುದ್ಧಿ ಹೇಳ್ತಾರೆ ದ್ವಾರ್ಕೀಶ್ ಅವರ ಕಣ್ಣಿನ ದೈನ್ಯತೆಯನ್ನು ಕೊಡಲು ಅಸಾಧ್ಯವಾಗಿ ಬಿಡುತ್ತೆ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಆ ಸುದ್ದಿಯನ್ನ ಕೇಳಿ ಹೃದಯಾಘಾತದಿಂದ ನಿಧನರಾಗಿ ಬಿಡ್ತಾರೆ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ಶಾಲೆಗೆ ಮತ್ತು ಕಾಲೇಜುಗಳಿಗೆ ರಜೆಯನ್ನ ಘೋಷಿಸುತ್ತಾರೆ ಬಾಲಣ್ಣನವರ ಕುಟುಂಬ ಒಪ್ಪಿದ ಮೇಲೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸಂಜೆ ಏಳರ ಹೊತ್ತಿಗೆ ಅವರ ಅಂತ್ಯ ಸಂಸ್ಕಾರ ನೆರವೇರಿಬಿಡುತ್ತೆ ಆ ದಿನ ಸಾವಿರಾರು ಜನ ದುಃಖ ಸಾಗರದಲ್ಲಿ ಮುಳುಗಿಬಿಡ್ತಾರೆ ಅಂದು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಅವರ ಚಿತೆಗೆ ಬೆಂಕಿ ಇಡಲಾಗುತ್ತೆ ಅದುವೆ ನಾನೀಗ ತೋರಿಸ್ತಿರುವ ಈ ಸಮಾಧಿಯ ಸ್ಥಳ ಇದೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ನೋಡಿದ್ರಲ್ಲ ವೀಕ್ಷಕರೇ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಅವರ ಸ್ಮಾರಕ ಇನ್ನೂ ರೆಡಿ ಆಗ್ತಾ ಇದೆ ಮೈಸೂರಲ್ಲಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಆದ್ರೆ ಅದು ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ ಸೊ ಅದು ರೆಡಿ ಆದ ನಂತರದಲ್ಲಿ ಅಲ್ಲಿಯೂ ಕೂಡ ನಾವು ವಿಸಿಟ್ ಮಾಡ್ತೀವಿ ಆದ್ರೆ ಸದ್ಯಕ್ಕೆ ಅವರ ಪುಣ್ಯಭೂಮಿ ಅವರ ಸಮಾಧಿ ಇಲ್ಲಿದೆ ಸೊ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಾಳೆಯ ವಿಡಿಯೋದಲ್ಲಿ ಇನ್ನೊಬ್ಬರು ಸೊ ಹಿರಿಯ ನಟರ ಸಮಾಧಿಯನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ಹೆಗ್ಗದ್ದೇ ಸ್ಟುಡಿಯೋ